ಒಂದು ಗೊಂದಲ ಸ್ಟಾರ್ಟ್ ಮಾಡಿದ್ವಿ ಸುರಾತ್ ತಾಲೂಕಲ್ಲಿ ಮದ್ಲೂರು ಕೆರೆದ ಯಾರು ಜೆಡಿಎಸ್ ನರ ಮಾಡಿದ್ರು ಇವತ್ತು ಈ ಜಾತ್ಯತೀತ ಜನತಾ ದಳದಿಂದ ಹೋದಂತವರು ಇವತ್ತು ಅಸೆಂಬ್ಲಿ ಕ್ಯಾಂಡಿಡೇಟ್ ಆಗಂತ ಕುರ್ತಿಸ್ಕೊಳ್ಳೋಂತ ಅಭ್ಯರ್ಥಿ ಆಗಿದ್ದಾರೆ ಅನ್ನೋದಕ್ಕೆ ದಯವಿಟ್ಟು ಅವರು ಮರಿಬಾರದು ಅನ್ನೋದನ್ನ ಈ ಪತ್ರಿಕೆ ಮುಖಾಂತರ ಹೇಳ್ತೀನಿ ಇವತ್ತು ಜಿಲ್ಲಾ ಉಸ್ತುವಾರಿ ಪ್ರಭಾವಿ ಸಚಿವರಾದಂತವರು ಗೊಂದಲ ಸೃಷ್ಟಿ ಮಾಡಿದ್ದು ಅವರೇ ಸೃಷ್ಟಿ ಮಾಡಿ ಅವರೇ ನಾವು ಕೆರೆ ನೀರು ಬಿಡ್ತೀವಿ ಇನ್ನೊಬ್ಬರ ಕೈಯಲ್ಲಿ ಹೇಳ್ತೀರಾ ಅದು ಅಲ್ಲ ನಮ್ಮ ಸಿರಾ ಶಾಸಕರು ಮನ್ನ ಡಿಸಿ ಆಫೀಸ್ ಅಲ್ಲಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನೀರು ಸಿರಾ ತಾಲೂಕು ಅರಸ್ತೀವಿ ಅರ್ಸಿ ಬೇಡ ನಿಮ್ಮ ಕೃತಜ್ಞತೆ ನಮ್ಮ ಜಾತ್ಯತೀತ ಜನತಾ ದಳದ ಮೊದಲಿನ ಕೃತಜ್ಞತೆ ನಿಮ್ಮ ಮದ್ದೂರು ಕೆರೆ ತುಂಬಿಸಿ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಇವತ್ತು ಈ ಸಿರಾ ತಾಲೂಕಲ್ಲಿ ಇವತ್ತು ಯುವಕರು ಹುಮ್ಮಸ್ಸಿನಿಂದ ಹೊರಟಿದ್ದಾರೆ ಇವತ್ತು ನಾವು ಉಪಚುನಾವಣೆಯಲ್ಲಿ ಸೋತಿರಬಹುದು ಯಾವುದೇ ಕಾರಣಕ್ಕೆ ಈ ತಾಲೂಕಲ್ಲಿ 2023 ಚುನಾವಣೆಗೆ ಅಸೆಂಬ್ಲಿ ಅಭ್ಯರ್ಥಿ ಇದೇ ತಾಲೂಕಲ್ಲ ಆಗ್ತಾರೆ ಇದೇ ತಾಲೂಕನ ಅಭ್ಯರ್ಥಿ ಇದೇ ತಾಲೂಕ ಅಭ್ಯರ್ಥಿನ ಗೆಲ್ಲಿಸ್ತಾರೆ ಅನ್ನೋದನ್ನ ಯಾರು ದಯವಿಟ್ಟು ಮರೆಯಬಾರದು ಈ ವಾರದಿಂದ ಏನು ಗೊಂದಲಗಳು ಇದ್ದಾವೆ ಇವತ್ತು ತಾಲೂಕಿನ ಜನ ನೋಡ್ತಾ ಇದ್ದಾರೆ ಇವತ್ತು ಇವತ್ತು ಮೂರು ಪಕ್ಷದ್ದು ನೋಡ್ತಾವರು ಒಂದೇ ಪಕ್ಷದಲ್ಲ ಮೂರು ಪಕ್ಷದ್ದು ಗೊಂದಲಗಳು ನೋಡ್ತಾವರು ಇವತ್ತು ಸಿರಾ ತಾಲೂಕಲ್ಲಿ ಪಿಕ್ಚರ್ ಸಿನಿಮಾ ಸ್ಟಾರ್ಟ್ ಆಗಿದೆ ಸಿನಿಮಾ ನೋಡ್ತಾ ಇದ್ದಾರೆ ಇವತ್ತು ನಾನು ಹೇಳೋದಾದರೂ ಇಷ್ಟೇ ದಯವಿಟ್ಟು ಇವತ್ತು ಏನು ನ್ಯಾಷನಲ್ ಪಾರ್ಟಿ ಪಕ್ಷಗಳು ಏನಿದ್ದಾವೆ ಇವತ್ತು ಆ ಪಕ್ಷದನ್ನು ನಾವು ಅಲೋಕೇಶನ್ ನಾನು ಮಾಡಿದ್ದೀವಿ ಮಾಡ್ಸಿದ್ದೀವಿ ಅಂತ ಬರೀ ಮಾಧ್ಯಮದಲ್ಲಿ ತೋರಿಸ್ತಾರೆ ಬಿಟ್ಟರೆ ಕಂಕಣದಲ್ಲಿ ಲಿಕ್ಕಂಗೆ ಕುಂತವ್ರು ಅದು ಯಾವ ಪತ್ರಿಕೆ ಏನು ಅಂತ ನಮ್ಗೆ ಯಾರು ಗೊತ್ತಾಗ್ತಲ್ಲ ನಾನು ಕೇಳೋದಿಷ್ಟೇ ಅಲೋಕೇಶನ್ ಆಗಿದೆ ಅಂತ ಏನು ನಮ್ಮ ನ್ಯಾಷನಲ್ ಪಾರ್ಟಿನವ್ರು ಹೇಳ್ತಾ ಇದ್ದಾರಲ್ಲ ಅದು ಯಾರು ನಿವೃತ್ತ ನ್ಯಾಯಾಧೀಶರು ಯಾರನ್ನ ಕೊಟ್ಟು ಈ ತಾಲೂಕಿನ ಜನತೆಗೆ ಮಾಹಿತಿ ಕೊಡಿ ಇವತ್ತು ನಾವು ಕೇಳೋದು ಇಷ್ಟೇ ನಿವೃತ್ತ ಏನು ನ್ಯಾಯಾಧೀಶರು ಯಾರಿದ್ದಾರೆ ಅವ್ರ ಮುಖಾಂತರ ಇದು ಇದು ಅಲೋಕೇಶನ್ ಈ ತಾಲೂಕಿಗಾಗಿದೆ ಮದ್ಲೂರು ಕೆರೆಗಾಗಿದೆ ಅಂತ ನೇರವಾಗಿ ತೋರಿಸಿ ಎರಡನೇದಾಗಿ ಇವತ್ತು ಗೊಂದಲ ಸ್ಟಾರ್ಟ್ ಮಾಡಿದ್ವಿ ಸಿರಾ ತಾಲೂಕಲ್ಲಿ ಮದ್ಲೂರು ಕೆರೆದ ಯಾರು ಜೆಡಿಎಸ್ ನರ ಮಾಡಿದ್ರು ಗೊಂದಲ ಸೃಷ್ಟಿಯಾಗಿದ್ದಲ್ಲಿ ನಾವು ಸೋತಿದ್ವಿ ಜಾತ್ಯತೀತ ಜನತಾ ದಳ ಮೊನ್ನೆ ಸೋತಿದ್ವಿ ಉಪಚುನಾವಣೆ ಸೋತಿದ್ವಿ ಆದರೆ ನಾವು ಕೇಳ್ತಾ ಇರೋದು ಮದ್ಲೂರು ಕೆರೆಗೆ ನೀರು ತುಂಬಿಸ್ತೀವಿ ಬಾಗಿನ ಅರ್ಪಿಸ್ತೀನಿ ಅಂತ ಹೇಳಿದ್ದು ಸನ್ಮಾನ್ಯ ಯಡಿಯೂರಪ್ಪನವರಲ್ಲ ಯಡಿಯೂರಪ್ಪನವರ ಹೇಳಿಕೆಯಿಂದಲೇ ತಾನೆ ರಾಜೇಶ್ ಗೌಡ ಸಿರಾ ತಾಲೂಕಲ್ಲಿ ಗೆದ್ದಿದ್ದು ಸನ್ಮಾನ್ಯ ಮಾಧುಸ್ವಾಮಿ ಅವರು ಕೆಡಿಪಿ ಮೀಟಿಂಗಲ್ಲಿ ನಿಮ್ಮ ಮದ್ಲೂರು ಕೆರೆಗೆ ಅಲೋಕೇಶನ್ ಇಲ್ಲ ಅನ್ನೋದಕ್ಕೆ ತಾನೆ ನಾವು ಜಾತ್ಯತೀತ ಜನತಾ ದಳದವರು ಮಾಧ್ಯಮದ ಮುಖಾಂತರ ಹೊರಟಿದ್ದು ನಾವೆಲ್ಲ ಸ್ಟಾರ್ಟ್ ಮಾಡಿದ್ದೆವು ನಿನ್ನೆ ನಮ್ಮ ಸಿರಾ ಶಾಸಕರು ಮೊನ್ನೆ ಡಿ ಸಿ ಆಫೀಸಲ್ಲಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನೀರು ಸಿರಾ ತಾಲೂಕು ಅರಿಸ್ತೀವಿ ಅರ್ಸಿ ಬೇಡ ನಿಮ್ಮ ಕೃತಜ್ಞತೆ ನಮ್ಮ ಜಾತ್ಯತೀತ ಜನತಾ ದಳದ ಮೊದಲಿನ ಕೃತಜ್ಞತೆ ನಿಮ್ಮ ಮದ್ಲೂರು ಕೆರೆ ತುಂಬಿಸಿ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಮೊದಲನೇದಾಗಿ ನಮ್ಮ ತಾಲೂಕಿನ ಜನದ ಜಾತ್ಯತೀತ ಜನತಾ ದಳ ಮದ್ಲೂರು ಕೆರೆ ತುಂಬಿದ್ದೆ ಆದರೆ ಮೊದಲನೇದ ಕೃತಜ್ಞತೆ ಸಲ್ಲಿಸದೆ ನಾವು ನೀವು ಯಾರನ್ನ ಜಾತ ಮಾಡಿ ಯಾರನ್ನ ಹೋಗಿ ನಾವು ನೀರು ಬಿಡಿಸ್ತೇನೆ ಅಂದರೆ ಗೊಂದಲ ಸೃಷ್ಟಿ ಮಾಡಿದ್ದು ಯಾರು ಜೆ ಡಿ ಎಸ್ನರ ಕಾಂಗ್ರೆಸ್ನರ ಇವತ್ತು ಜಿಲ್ಲಾ ಉಸ್ತುವಾರಿ ಪ್ರಭಾವಿ ಸಚಿವರಾದಂಥವರು ಗೊಂದಲ ಸೃಷ್ಟಿ ಮಾಡಿದ್ದು ಅವರೇ ಸೃಷ್ಟಿ ಮಾಡಿ ಅವರೇ ನಾವು ಕೆರೆ ನೀರು ಬಿಡ್ತೀವಿ ಇನ್ನೊಬ್ಬರ ಕೈಯಲ್ಲಿ ಹೇಳ್ತೀರಾ ಅದು ಅಲ್ಲ ಇವತ್ತು ಯಾವುದೇ ಕಾರಣಕ್ಕೂ ಮಲ್ಲಿಕಂಡಿದ್ದನ್ನು ಎದುರಿಸಿದರೆ ಮೊದಲು ಕೆರೆ ತುಂಬವರೆಗೂ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಇರ್ತದೆ ಏನು ಸೋಮವಾರ ಬೆಳಿಗ್ಗೆ ಐ ಬಿಯಿಂದ ಮೊದಲವರೆಗೂ ವೆಹಿಕಲ್ ಹೋಗಿ ಒಂಬತ್ತು ಗಂಟೆಯಿಂದ ಒಂಬತ್ತುವರೆಯಿಂದ ಮೊದಲವರು ಕೆರೆಯಿಂದ ತಾಲೂಕು ಕಚೇರಿವರೆಗೂ ಸಾವಿರಾರು ಜನ ನಾವು ಪಾದಯಾತ್ರೆ ಮುಖಾಂತರ ತಾಲೂಕು ದಂಡಾಧರಿಗೆ ಮನವಿ ಪತ್ರ ಸಲ್ಲಿಸ್ತೇವೆ ಮತ್ತು ಎರಡನೇದಾಗಿ ನಮ್ಮ ಜಾತ್ಯತೀತ ಜನತಾ ದಳದ ಎಲ್ಲ ನಮ್ಮ ಮುಖಂಡರುಗಳಿಗೂ ನಮ್ಮ ಅಭಿಮಾನಿ ಬಂಧುಗಳಿಗೂ ನಮ್ಮ ಕಾರ್ಯಕರ್ತರಿಗೂ ನಾನು ಎಲ್ಲರಿಗೂ ಬರೆ ಮಾಡಿ 9 ಗಂಟೆಗೆ ಮದ್ಲೂರು ಕೆರೆಗೆ ಸೋಮವಾರ 9 ಗಂಟೆಗೆ ಎಲ್ಲರಿಗೂ ಬರಬೇಕು ಅಂತ ನಮ್ಮ ಮಾಧ್ಯಮದ ಮುಖೇನ ನಾನು ಅವರಿಗೆ ಮನವಿ ಮಾಡ್ತೇನೆ ಮತ್ತು ಎರಡನೇದಾಗ ಇವತ್ತು ಏನು ನಾನು ಹೇಳಿದ್ದೆ ಎಲ್ಲ ಪ್ರಜಾಪ್ರಭುತ್ವಕ್ಕೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಜಾತ್ಯತೀತ ಜನತಾ ದಳದಲ್ಲಿ ಅಭ್ಯರ್ಥಿ ಹುಡುಕ್ಬೇಕು ಅಂತ ನಮ್ಮ ಸ್ನೇಹಿತರು ಅವರು ನಾನು ಕೇಳಕ್ಕೆ ಬಯಸ್ತೇನೆ ಇವತ್ತು ಸಿರಾ ತಾಲೂಕಿಗೆ ಒಬ್ಬ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ ಎಲ್ಲಿಂದ ಅವ್ರು ಹೋದರು ಇವತ್ತು ಎಲ್ಲಿಂದ ಹೋಗಿದ್ದಾರೆ
ಆ ಸ್ಥಾನಕ್ಕೆ ಕೂತ್ಕೊಳ್ಳೋಕೆ ಆ ಜಾಗದಿಂದ ಹೋದ್ರು ಅದು ದಯವಿಟ್ಟು ಅವ್ರು ಮರಿಬಾರ್ದು ಅಂದ್ರೆ ರಾಜೇಶ್ವರ ನಾಮಕ ಮಾಡ್ಕೊಂಡು ಬೆಂಗಳೂರಿಂದ ಕರ್ಕಮಂತ್ರು ಅಂತ ಹೇಳ್ತೀರಾ ಅಲ್ಲ ಅಲ್ಲ ಇಲ್ಲಿ ಇಲ್ಲಿ ಕೆಲವರು ಅಭ್ಯರ್ಥಿನೇ ಇಲ್ಲ ಅಂತಾರೆ ಯಾರು ನಮ್ಮ ಸ್ನೇಹಿತರು ಹೇಳಿದ್ದಾರೆ ಏನು ಅದರಿಂದ ಇವತ್ತು ಈ ಜಾತ್ಯತೀತ ಜನತಾ ದಳದಿಂದ ಹೋದಂತವರು ಇವತ್ತು ಅಸೆಂಬ್ಲಿ ಕ್ಯಾಂಡಿಡೇಟ್ ಆಗಂತ ಕುರ್ತಿಸ್ಕೊಳ್ಳೋ ಅಂತ ಅಭ್ಯರ್ಥಿ ಆಗಿದ್ದಾರೆ ಅನ್ನೋದಕ್ಕೆ ದಯವಿಟ್ಟು ಅವರು ಮರಿಬಾರ್ದು ಅನ್ನೋದನ್ನು ಈ ಪತ್ರಿಕೆ ಮುಖಾಂತರ ಹೇಳ್ತೇನೆ